ಕಾಂಗ್ರೆಸ್ ಕೊಟ್ಟಿರುವಂತ ಗ್ಯಾರಂಟಿಯ ಭರವಸೆಗಳೇನಿದಾವೆ ಅದು ಈಗ ಪ್ರತಿಪಕ್ಷಗಳಿಗೆ ಆಹಾರವಾಗ್ತಾ ಇದೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಟೀಕಿಸಿದ್ದಾರೆ ಕರೆಂಟ್ ಬಿಲ್ ಕಟ್ಟಬೇಡಿ ಅಂತ ನಾವು ಮುಂದೆ ಕರೆ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ 200 ಯೂನಿಟ್ ಎಲ್ಲರಿಗೂ ಫ್ರೀ ಅಂತ ಹೇಳಿದರು ಈಗ ಡೆಡ್ ಲೈನ್ ಹಾಕ್ತೀವಿ ಕಂಡೀಷನ್ ಹಾಕ್ತೀವಿ ಅಂತಂದ್ರೆ ಹೆಂಗೆ ಅಂತ ಕುಮಾರಸ್ವಾಮಿ ಪ್ರಶ್ನೆ ಕೇಳಿದ್ದಾರೆ ಎಲ್ಲರಿಗೂ ಫ್ರೀ ಅಂತ ಹೇಳಿ ಈಗ ಕಂಡೀಷನ್ ಗೈಡ್ ಲೈನ್ ಇದೆಲ್ಲ ಮಾಡಿದ್ರೆ ಹೆಂಗೆ ಅಂತ ಅವರು ಪ್ರಶ್ನಿಸಿದ್ದಾರೆ ಎರಡು ಕ್ಯಾಬಿನೆಟ್ ಆಗಲಿ ಮುಂದೆ ಕಾರ್ಯಕರ್ತರಿಗೆ ನಾವು ಕರೆ ಕೊಡ್ತೀವಿ ಕರೆಂಟ್ ಬಿಲ್ ಕಟ್ಟಬೇಡಿ ಅಂತ ಕರೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ घोषणे मुखातर नाड़ जनत मुदे इट हलवर भरोसे मटिगे वर्ष आर्थिक वर्ष कार्यक्रम जारी तरतर अतकू बहुश एलू कुतूल कायता मोदलने हंतल ಈ ಸರ್ಕಾರ ನಾಡಿನ ಜನತೆಗೆ ಕೊಟ್ಟಂತ ಮಾತನ್ನ ಏಕೆಂದರೆ ಈಗಿನ ಮುಖ್ಯಮಂತ್ರಿಗಳು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ ನೋಡಿದ್ದೇನೆ ನಮ್ಮ ಪಕ್ಷ ನಾನು ಕೊಟ್ಟ ಮಾತನ್ನ ಮೀರೋನಲ್ಲ ಕೊಟ್ಟ ಮಾತನ್ನ ಮೀರಿದ್ರೆ ತಪ್ಪಿದ್ರೆ ಒಂದು ಕ್ಷಣ ಅಧಿಕಾರದಲ್ಲಿ ಮುಂದುವರಿಯದಲ್ಲ ಅಂತಕಂತ ಹಲವಾರು ರೀತಿಯ ಅವರ ವಿರಾವೇಶದ ಭಾಷಣ ನೋಡಿದ್ದೇವೆ ಉದಾಹರಣೆಗೆ 200 ಯೂನಿಟ್ ಕರೆಂಟ್ ಅನ್ನು ಉಚಿತವಾಗಿ ಕೊಡತಕ್ಕಂತದ್ದು ಏನು ಭಾಷಣ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅವತ್ತು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮುರಗಳಿಗೆ ನನಗೂ ಫ್ರೀ ನಿಮಗೂ ಫ್ರೀ ನಿನಗೂ ಫ್ರೀ ಯಾರೋ ಅದೆಂತರ ಒಬ್ಬರು ಹೆಸರು ಹೇಳಿದ್ರು ದಯಾನಂದ ನಿನಗೂ ಫ್ರೀ ಆಮೇಲೆ ಯಾರು ಬೆಳಗಾಂದರ ಹೆಸರು ಹೇಳಿದ್ರು ಅವತ್ತು ನೋಡಿದೆ ಆ ಟಿವಿಲಿ ನೋಡಿದೀನಿ ನಿನಗೂ ಫ್ರೀ ಹೇಳಿದಂತ ಈಗಿನ ಮುಖ್ಯಮಂತ್ರಿಗಳು ಆ ಭಾಷಣ ಮಾಡಿದಂತವರು ಅದರಲ್ಲೇ ಹೇಳ್ತಾರೆ ಕೊಟ್ಟ ಮಾತನ್ನ ತಪ್ಪಿದ್ರು ಕ್ಷಣ ಇರಲ್ಲ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ ಕೆಲವು ಗೈಡ್ ಲೈನ್ ರಚನೆ ಮಾಡ್ತೀವಿ ಅಂತ ಹೇಳಿ ಅವತ್ತು ಹೇಳಿದ್ರು ನನಗೂ ಫ್ರೀ ನಿನಗೂ ಫ್ರೀ ಹೇಳಿದ್ದೆ ಹೇಳಿದ್ದು ವಿರಾವೇಶದ ಭಾಷಣ ಚಪ್ಪಾಳೆ ಹೊಡೆಸಿದ್ದೇ ಹೊಡೆಸಿದ್ದು ಮಾತಾಡಬೇಕಾದ್ರೆ ಈಗೇನು ಹೇಳ್ತಾ ಇದ್ದಾರೆ ಮಹಾಭಾಗ್ಯ ಗೃಹಜ್ಯೋತಿ ಗೃಹಜ್ಯೋತಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಅನುಸರಿಸಬೇಕಾದ ಕಾರ್ಯವಿಧಾನ ಮತ್ತು ಪಾಲಿಸಬೇಕಾದ ಷರತ್ತು ಮತ್ತು ನಿಬಂಧನೆಗಳ ಬಗ್ಗೆ ಸರ್ಕಾರದಿಂದ ಪ್ರತ್ಯೇಕವಾಗಿ ಆದೇಶ ಹೊರಡಿಸಲಾಗುವುದು ಈಗ ಮೊದಲನೇ ಕ್ಯಾಬಿನೆಟ್ ನಲ್ಲೇ ಫ್ರೀ ಮಾಡ್ಬಿಡ್ತೀವಿ ಅಂತ ಹೇಳಿದ್ರಲ್ವೇ ಸರ್ಕಾರ ರಚನೆ ಮಾಡದ ಮೊದಲನೇ ಕ್ಯಾಬಿನೆಟ್ ನಲ್ಲೇ ಎಲ್ಲಾ ಗಿಫ್ಟ್ ಗಳು ಉಚಿತ ಖಚಿತ ಉಚಿತ ಖಚಿತ ಇನ್ನು ಇದು ಯೂನಿಟ್ ಉಚಿತ 2000 ಖಚಿತ ಹೇಳಿದ್ರಲ್ವೇ ಇನ್ನ ಬಸ್ ಪಾಪ ರಾಜೀವ್ ಗಾಂಧಿ ಕೇಳೆ ರಾಹುಲ್ ಗಾಂಧಿ ಕೇಳೆ ಭಾಷಣ ಮಾಡ್ತಿದ್ರೇನು ಗುರು ಇವರಿಗೆ ನಮ್ಮ ಗ್ರಾಜುಯೇಟ್ಸ್ ಗೆ ಏನು ಭಾಷಣ ಮಾಡಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮುರುಗಳಿಗೆ ಈ ನಾಡಿನ ಬಿಎ ಬಿಎಸ್ಸಿ ಬಿಕಾಂ ಮೆಡಿಕಲ್ ಇಂಜಿನಿಯರ್ಸ್ ಎಲ್ಲರಿಗೂ 3000 ರೂಪಾಯಿಗಳ ಯುವನಿಧಿ ಘೋಷಣೆ ನೀವೇ ತಾನೆ ಮಾಡಿದ್ರು ಈಗ ಏನು ಹೇಳಿದಿರಿ ಈ ತಾತ್ವಿಕ ಒಪ್ಪಿಗೆ ಕುಮಾರಸ್ವಾಮಿಯವರ ಪ್ರತಿಕ್ರಿಯೆಯನ್ನು ಗಮನಿಸ್ತಾ ಇದ್ದೀರಿ ಎರಡು ಪ್ರಮುಖ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರು ತಕರಾರು ಎತ್ತಿದ್ದನ್ನು ಕೂಡ ನೋಡಿದ್ರಿ ಅವರು ಹೇಳುತ್ತಿದ್ದಾರೆ 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿ ಈಗ ಅದಕ್ಕೆ ನಾವು ನಿಯಮಗಳನ್ನು ಮಾಡ್ತೀವಿ ಕಂಡೀಷನ್ಸ್ ಹಾಕ್ತೀವಿ ಅಂತಂದ್ರೆ ಅದು ಹೆಂಗೆ ಸರಿಯಾಗುತ್ತೆ
ಇದೇ ಸಿದ್ದರಾಮಯ್ಯ ಅವರು ತಾನೇ ಭಾಷಣ ಮಾಡೋ ಸಂದರ್ಭದಲ್ಲಿ ನಿನಗೂ ಫ್ರೀ ನನಗೂ ಫ್ರೀ ಅಂತ ಭಾಷಣ ಮಾಡಿ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದು ಈಗ ಯಾಕ ಅದಕ್ಕೆ ರೆಸ್ಟ್ರಿಕ್ಷನ್ ಹಾಕ್ತಾ ಇದ್ದೀರಿ ಅಂತ ಅವರು ಪ್ರಶ್ನಿಸ್ತಾ ಇದ್ದಾರೆ ನಿಮಗೆ ಆದಿಬಿದಿ ಲೋಕ ಜನ ತರ ಕಾಣ್ತಾ ಇದ್ದಾರೆ ಮತ ಪಡ್ಕೊಂಡ ಮೇಲೆ ನಾಲ್ಕೇ ದಿನಕ್ಕೆ ಅವತ್ತು ನಿಮಗೆ ತಲೆ ಇರಲಿಲ್ಲ ಈಗ ಈ ಜನಗಳನ್ನ ಆದಿಬಿದಿ ಲೋಕರು ಅಂತ ಹೇಳ್ತಾ ಇದ್ದೀರಾ ನಾಲ್ಕೇ ದಿನಕ್ಕೆ ಅದನ್ನ ಆಂದೋಲನನೇ ಮಾಡಬೇಕು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದಕ್ಕೆ ಇನ್ನೊಂದು ಎರಡು ಕ್ಯಾಬಿನೆಟ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾಡಿನ ಜನತೆಗೆ ಕರೆ ಕೊಡಬೇಕು ಅಂತ ಇದ್ದೀನಿ ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಯಾರು 200 ಯೂನಿಟ್ ಕರೆಂಟ್ಗೆ ದುಡ್ಡು ಕಟ್ಟಬೇಡಿ ಯಾರಾದರೂ ನಿಮಗೆ ತೊಂದರೆ ಕೊಡ್ಲಿಕ್ಕೆ ಬಂದರೆ ನಾವು ಪ್ರತಿ ತಾಲೂಕಿನಲ್ಲಿ ಒಂದು ನಮ್ಮ ಪಕ್ಷದ ವತಿಯಿಂದಲೇ ಇವತ್ತು ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ಸಾರ್ವಜನಿಕರಿಗೆ ಒಂದು ಕಚೇರಿನೇ ಓಪನ್ ಮಾಡ್ತೀವಿ ತೀರ್ಮಾನ ಮಾಡಿದ್ದೇನೆ ಇವತ್ತು ಯಾವುದೇ ರೀತಿ ಬಸ್ ಫೆಸಿಲಿಟೀಸ್ ಇರಲಿ 3000 ರೂಪಾಯಿ ಈ ನಾಡಿನ ಯುವಕರಿಗೆ ಕರೆ ಕೊಡ್ತಾ ಇದ್ದೇನೆ ಚುನಾವಣೆಯಲ್ಲಿ ಮತ ಪಡೆಯಬೇಕಾದ್ರೆ 2022 23 ಸಾಲ ಅಂತ ಹೇಳಲಿಲ್ಲ ಎಲ್ಲ ಗ್ರಾಜುಯೇಟ್ಸ್ ಗೆ ಅಂದ್ರು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ